ಮತ್ತೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಈಗ ಕಾಂಗ್ರೆಸ್ ಟಿಕೆಟ್ ಕುಟುಂಬ ರಾಜಕಾರಣ, ಕಾಂಗ್ರೆಸ್ ಟಿಕೆಟ್ ಕೂಡ ಕುಟುಂಬ ರಾಜಕಾರಣ ಹಾಸುತ್ತಿದೆ. ಚುನಾವಣೆ ಬಂದಾಗ ದೇವೇಗೌಡರು ಕುಟುಂಬ ಯಾಕೆ, ಅದು ಮೊದಲಿಂದ ಟಾರ್ಗೆಟ್ ದೇವೇಗೌಡರು ಕುಟುಂಬದ ಬಗ್ಗೆನೇ ಚರ್ಚೆ ಮಾಡೋದು. ಕುಟುಂಬ ರಾಜಕಾರಣ ಅಂದ್ರೆ ದೇವೇಗೌಡರು ಅಂತಾರೆ. ಇವತ್ತು ಬಿಜೆಪಿನಲ್ಲಿ ತಾವು ಹೇಳಿದಂತ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಯಾವ್ಯಾವ ಕುಟುಂಬದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಪಟ್ಟಿ ತೆಗೀರಿ, ಬರೀ ದೇವೇಗೌಡರು ಕುಟುಂಬದ ಲೆಕ್ಕ ಹಾಕ್ತಾರಲ್ಲ. ಈಗ ಬೇರೆ ಪಕ್ಷಗಳಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ ಎಷ್ಟಿದೆ, ಬೆಳಗಾವಿ ಜಿಲ್ಲೆ ಒಳಗಿನ ಕೋತವರು ಹೇಳದಂತ ರೀತಿಯಲ್ಲಿ ಧಾರವಾಡದಲ್ಲಿ ಎಷ್ಟಿದೆ. ಅದರಿಂದ ಇಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ಅಪ್ರಸ್ತುತ ನನ್ನ ಅಭಿಪ್ರಾಯದಲ್ಲಿ. ಕುಟುಂಬ ರಾಜಕಾರಣ ಇದ್ರೆ ಭ್ರಷ್ಟಾಚಾರ ಇದೆಲ್ಲ ಹೇಳ್ತಾರೆ. ಈಗ ಯಾರು ಗತಿ ಇಲ್ಲದೆ ಇರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಒಳಗಾಗಿದ್ದಾರೆ, ಹಿಂದೆ ಮುಂದೆ ಇರೋದೆ ಅಂತ ಭ್ರಷ್ಟಾಚಾರ ಮಾಡಿದವ್ರನ್ನೇ ಬೆಂಬಲಿಸ್ಕೊಂಡು ಹೊರಟಿರ್ತಕ್ಕಂಥದ್ದು ನಡೀತಾ ಇದೆ ದೇಶದೊಳಗೆ. ಇಲ್ಲಿ ಪ್ರಶ್ನೆ, ಈ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಯಾವ ಒಂದು ಆಯ್ಕೆ ಮಾಡ್ಕೋಬೇಕು, ವೃತ್ತಿ ಮಾಡಲಿಕ್ಕೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಇವತ್ತು ಸಂವಿಧಾನದ ಚೌಕಟ್ಟಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಯಾರ್ಯಾರು ಯಾವ ಒಂದು ವೃತ್ತಿ ಮಾಡಬೇಕು ಅನ್ನೋದನ್ನು ಆಯ್ಕೆ ಮಾಡ್ಕೋತಾರೆ, ಅದು ಅವ್ರಿಗೆ ಸೇರಿದೆ.